ಪ್ರತಿ ವಿದ್ಯಾರ್ಥಿನಿಯರ ನಡುವೆ ವಿವಾದವನ್ನು ಸೃಷ್ಟಿ ಮಾಡಲಿಕ್ಕೆ ಸರ್ಕಾರ ಕ್ಷುಲ್ಲಕ ವಿಷಯಗಳನ್ನು ಬಹಳ ಮಹತ್ವದ ವಿಷಯವಾಗಿ ಪರಿವರ್ತನೆ ಮಾಡೋ ದಿಕ್ಕಿನಲ್ಲಿ ಕರ್ನಾಟಕದಲ್ಲಿ ಪ್ರವೋಕೇಶನ್ ನಡೀತಾ ಇದೆ. ಇವತ್ತಾಗಲೇ ಒಂದು ಕಡೆ ಕಲ್ಲು ತೂರಾಟ, ಮತ್ತೊಂದು ಕಡೆ ಬೆಂಕಿ ಹಚ್ಚುವಂಥದ್ದು, ಈ ಥರದ ಪ್ರಕ್ರಿಯೆಗಳು ಪ್ರಾರಂಭ ಆಗ್ತಾ ಇದೆ. ಇದಕ್ಕೆ ಸರ್ಕಾರ ತಕ್ಷಣವೇ ಒಂದು ಪುಲಿಸ್ ಸ್ಟಾಪನ್ನು ಹಾಕಬೇಕು. ಈಗಾಗಲೇ ನ್ಯಾಯಾಲಯ ಪ್ರವೇಶ ಆಗಿದೆ. ನ್ಯಾಯಾಲಯ ಇದಕ್ಕೆ ಸಂಬಂಧಪಟ್ಟಂಗೆ ಕೂಲಂಕುಷವಾಗಿ ಎಲ್ಲ ವಿಷಯವನ್ನು ತರ್ಕಬದ್ಧವಾಗಿ ಚರ್ಚೆ ಮಾಡಿ ಒಂದು ತೀರ್ಮಾನ ಹೊರಬರೋವರೆಗೆ ಸರ್ಕಾರ ಕಟ್ಟುನಿಟ್ಟಿನ ಪಾಲನೆಯನ್ನು ಮಾಡಬೇಕು. ಈ ವಿಷಯವನ್ನು ಯಾರೂ ಕೂಡ ಪರ ವಿರೋಧಗಳನ್ನು ಪ್ರಸ್ತಾಪಗಳನ್ನು ತರಬಾರ್ದು. ಯಾಕಂದರೆ ಇದು ಸಮಾಜಘಾತಕ ಶಕ್ತಿಗಳು ಇಂಥ ವಿಷಯಗಳಲ್ಲಿ ಹೆಚ್ಚು ಲಾಭವನ್ನು ಪಡೀತಕ್ಕಂಥದ್ದು. ಇದು ಒಂದು ರಾಜಕೀಯ ಅಜೆಂಡವಾಗಿ ಪಕ್ಷಗಳು ಇದನ್ನು ಉದ್ದೇಶಪೂರ್ವಕವಾಗಿ ಮಾಡ್ತಕ್ಕಂಥದ್ದು ನಡೆಯುತ್ತೆ. ಇದನ್ನು ಸರ್ಕಾರ ತಕ್ಷಣವೇ ಇದನ್ನು ನಿಲ್ಲಿಸ್ತಕ್ಕಂಥ ಕೆಲಸಕ್ಕೆ ಮುಂದಾಗಬೇಕು. ಇದನ್ನು ನ್ಯಾಯಾಲಯಕ್ಕೆ ಬಿಟ್ಟುಬಿಡಿ, ನ್ಯಾಯಾಲಯ ಏನು ಹೇಳುತ್ತೋ ಅದನ್ನು ಪಾಲನೆ ಮಾಡೋಣ. ಹಾಗಾಗಿ ಅಲ್ಲಿವರೆಗೆ ಕಟ್ಟುನಿಟ್ಟಾಗಿ ಇದು ಬಂದೋಬಸ್ತಿಗೆ ತರುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕಂತೇಳಿ ಸರ್ಕಾರಕ್ಕೆ ನಾನು ಒತ್ತಾಯ ತರ್ತೇನೆ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಸಮೂಹ ಏನಿದೆ, ಇದು ಸಾಮಾನ್ಯ ಜನರು ಮಕ್ಕಳಾಗಿರ್ತಾರೆ, ಸಾಮಾನ್ಯ ಜನರಾಗಿರ್ತಾರೆ. ಆ ಕಾರಣಕ್ಕೆ ಏನು ಈಗ ಪರೀಕ್ಷೆಯ ಕಾಲ ಸಮೀಪ ಇರುವಾಗ ಇಂಥದ್ದು ಎಲ್ಲದೂ ಕೂಡ ನಡೀಬಾರ್ದಾಗಿತ್ತು, ತಾವು ಕ್ರಿಯೇಟ್ ಮಾಡಿಬಿಟ್ಟಿದ್ರು. ಇದನ್ನು ಯಾವುದೇ ಕಾರಣಕ್ಕೂ ಶಾಲಾ ಕಾಲೇಜುಗಳಲ್ಲಿ ಕಡ್ಡಾಯವಾಗಿ ಮುಂದಿನ ತೀರ್ಮಾನ ಬರೋವರೆಗೆ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕು. ಯಾರೂ ಕೂಡ ಪರ ವಿರೋಧಗಳು ಈ ನಡುವೆ ಪ್ರಸ್ತಾಪಕ್ಕೆ ಬರದ ರೀತಿಯಲ್ಲಿ ಸರ್ಕಾರ ಎಚ್ಚರ ವಹಿಸಬೇಕಂತೇಳಿ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ನಾನು ಡಿಮ್ಯಾಂಡ್ ಮಾಡ್ತೀನಿ. ಏನಿಲ್ಲ, ಇದು ಮೂರನೇ ದರ್ಜೆ ರಾಜಕಾರಣಕ್ಕೆ ರಾಜಕೀಯ ಪಕ್ಷಗಳು ಪ್ರಾರಂಭ ಮಾಡಿಕೊಂಡಿವೆ. ಈ ಕಡೆಯಿಂದ ಏನು ಒಂದು ಬಗೆಯ ಶಾಲು ಈಗ ಬರ್ತಾ ಇದ್ದಂಗೆ ಮತ್ತೊಂದು ಕಡೆಯಿಂದ ಮತ್ತೊಂದು ಅದಕ್ಕೆ ವಿರುದ್ಧವಾದಂಥ ಶಾಲುಗಳು ಬರ್ತವೆ. ಇದಕ್ಕೆ ಇದು ಸಮಸ್ಯೆಗೆ ಪರಿಹಾರ ಅಲ್ಲ. ಇದು ಎಲ್ಲ ರಾಜಕೀಯ ಪಕ್ಷಗಳಿಗೆ ಬೇಕಾದಂಥ ಸನ್ನಿವೇಶದ ಲಾಭ ಪಡೀಲಿಕ್ಕೆ ರಾಜಕೀಯ ಪಕ್ಷಗಳು ಮೂರನೇ ದರ್ಜೆ ರಾಜಕಾರಣಕ್ಕೆ ಇಳಿದಿದ್ದಾರೆ. ಇದು ಜನಸಾಮಾನ್ಯರಿಗೆ ಆಗಲಿ ಸಾಮಾನ್ಯ ಜನರಿಗೆ ನ್ಯಾಯ ಕೊಡಿಸುವಂಥ ಕಾರ್ಯಕ್ರಮ ಇದಾಗಿಲ್ಲ. ರಾಜಕೀಯ ಅಜೆಂಡಾ ಇದು. ಈ ರಾಜಕೀಯ ಅಜೆಂಡವನ್ನು ಮುಕ್ತಾಯ ಮಾಡಿ ಅಂತೇಳಿ ಸರ್ಕಾರಕ್ಕೆ ನನ್ನ ಡಿಮ್ಯಾಂಡ್.